ಅಲ್ವೇ. ಅವ್ರು ಯಾರು ಇಲ್ಲಿವರೆಗೆ ಯಾಕೆ ಬಂದಿರಲಿಲ್ಲ, ಅವರು ಯಾರು ಯಾಕೆ ಬಂದಿಲ್ಲ? ಈಗ 2900 ಪ್ರಕರಣ ಅಂತೇಳಿ ವಿರೋಧಿ ಕರೆಸಿದಿರಲ್ಲಪ್ಪ, ಈಗ ಒದ್ದಾಡ್ತಾ ಇದ್ದೀರಿ. ಈ ಕಳೆದ 21ನೇ ತಾರೀಕಿನಿಂದ ಎಸ್ ಐ ಟಿ ರಚನೆ ಆದಮೇಲೆ 10 ದಿವಸ ಆಯ್ತಲ್ವಾ, ಎಷ್ಟು ಜನ ಬಂದೀಗ ಇದರ ವಿಷಯದಲ್ಲಿ ಎಸ್ ಐ ಟಿ ಮುಂದೆ ಅವರ ಒಂದು ಮೇಲಾಗಿರ್ತಕ್ಕಂಥ ಆಕ್ರಮಣದ ಬಗ್ಗೆ ಅರ್ಜಿ ಕೊಟ್ಟಿದ್ದಾರೆ? ಫೋರ್ಸ್ ಮಾಡಿ ನೀವು ಪಾಪ ಯಾರನ್ನ ಕರೆಸ್ಕೊಂಡು ಹೆದರಿಸಿ ಅವರಿಂದ ಒಂದು ಬಲವಂತವಾಗಿ ಹೇಳಿಕೆ ತಗೋತಾ ಇದ್ದೀರಿ. ದಿನಕ್ಕೆ ಒಂದೊಂದು ಎಫ್ ಐ ಆರ್ ನರಿಗೆ ಕೊಟ್ಟಿದ್ದೀರಿ. ರೇವಣ್ಣ ಅವ್ರ ಮೇಲೆ ಒಂದು ಫಸ್ಟ್ ಎಫ್ ಐ ಆರ್ ಹಾಕಿದ್ರಿ, ಆ ಎಫ್ ಐ ಆರು ಬೇಲೆಬಲ್ ಅಂತಕ್ಕಂಥದ್ದು ತೀರ್ಮಾನ ಆಯಿತು. ಅದಕ್ಕೆ ಇದ್ಯಾವುದೋ ಕಿಡ್ನಾಪ್ ಕೇಸು ಅಂತ ತಂದರು. ಅದಕ್ಕೆ ಇನ್ನೂ ಇದು ಆ ಹೆಣ್ಮಗಳು ಬದುಕಿದ್ದಾರೋ ಸತ್ತಿದ್ದಾರೋ ಯಾರಿಗೂ ಗೊತ್ತಿಲ್ಲ ಅಂತಕ್ಕಂಥದ್ದು ಹೇಳಿದ್ರು. ಎಷ್ಟು ಗಂಟೆಗೆ ಅರೆ ಕರ್ಕೊಂಬಂದ್ರು ಅವ್ರನ್ನ, ಅವ್ರನ್ನ ಎಲ್ಲಿಂದ ಕರ್ಕೊಂಬಂದ್ರು? ಮಾಜಾರ್ ಮಾಡಿದ್ದಾರಾ? ಆ ಹೆಣ್ಮಗಳು 4 ದಿನದಿಂದ ಕೂರಿಸ್ಕೊಂಡವ್ರಲ್ಲ, ಅಪಹರಣ ಆಗಿದೆ ಅಂತೇಳಿ ಅವ್ರನ್ನ ಎಲ್ಲಿಂದ ಕರ್ಕೊಂಬಂದರು ಪೊಲೀಸ್ನವರು? ನಿಮಗೆ ಎಲ್ಲ ಬಂದಿದ್ದ ಮಾಹಿತಿ ಎಂಥದ್ದು? ಯಾವುದೋ ತೋಟದಿಂದ ಕರ್ಕೊಂಬಂದರು ಅಂತ. ತೋಟದಿಂದ ಕರ್ಕೊಂಬಂದ್ರ? 40 ಜನ ಹೋಗಿ ಆ ತೋಟದಲ್ಲಿ ಸರ್ಚ್ ಮಾಡಿದ್ರಲ್ಲ ರಾತ್ರಿ, ಆ 40 ಜನ ಸರ್ಚ್ ಮಾಡಿ ಅಲ್ಲಿ ಹುಡುಕಿದ್ರು ಆ ಎಮ್ಮನ್ನ. ಆ ಎಮ್ಮನ್ ಎಲ್ಲಿಂದ ಕರ್ಕೊಂಬಂದ್ರಿ? ಆ ಎಮ್ಮನ್ ಕರ್ಕೊಂಬಂದಿದ್ದು ನಿಮ್ಮ ಹುಣಸೂರಿನ ಕರಿಗೋಡ ರಸ್ತೆಯಲ್ಲಿ ಇರ್ತಕ್ಕಂಥ ಅವ್ರ ರಿಲೇಷನ್ ಮನೆ, ಯಾರ ಪವಿತ್ರ ಅಂತೇಳಿ ಅವ್ರ ಮನೆಯಿಂದ ಯಾವನ ಡಿ ಎಸ್ ಪಿ ಹೋದ ಕರ್ಕೊಂಬಂದ. ಆ ಡಿ ಎಸ್ ಪಿಗೂ ಯಾರು ಮಾಹಿತಿ ಕೊಟ್ಟರು? ಇವೆಲ್ಲ ದೊಡ್ಡ ಇಶ್ಯೂ ಇದೆ, ಆಯಿತಾ? ಇದು ನಡೆದಿರ್ತಕ್ಕಂಥದ್ದು 4 ದಿನ ಆಯಿತು, ಜಡ್ಜ್ ಮುಂದೆ ಯಾತಕ್ಕೆ ಇನ್ನೂ ಪ್ರೆಸೆಂಟ್ ಮಾಡಲಿಲ್ಲ? 12 ಜನ ಆ ಒಂದು ಅಪಹರಣಕ್ಕೆ ಒಳಗಾಗಿರ್ತಕ್ಕಂಥದ್ದು ಅಂತ ಏನು ಅಪಾದನೆ ಮಾಡಿದ್ದೀರಿ? ಅವ್ರ ಕುಟುಂಬದ 12 ಜನಗಳನ್ನು ಕಳೆದ 3 ದಿನದಿಂದ ಕರ್ಕೊಂಬಂದು ಕುಮಾರ್ ಕುಂಭ ಗೆಸ್ಟ್ ಹೌಸಲ್ಲಿ ರಾಜಾತಿಥ್ಯ ಕೊಟ್ಟು ಇಟ್ಕೊಂಡಿದ್ದೀರಲ್ಲಪ್ಪ, ಯಾಕೆ ಇಟ್ಕೊಂಡಿದ್ದೀರಿ? ಮಾಹಿತಿ ಬಂದಿದ್ದು ಹೇಳ್ತಾ ಇದ್ದೀನಪ್ಪ, ಈ ಥರ 12 ಜನ ಕರ್ಕೊಂಬಂದವ್ರೆ ಅಂತೇಳಿ ಅವ್ರ ಫ್ಯಾಮಿಲಿ ಅವ್ರನ್ನ. ಈಗ 4 ದಿನದಿಂದ ಜಡ್ಜ್ ಮುಂದೆ ಕರ್ಕೊಂಡೋಗಿದೆ, 4 ದಿನದಿಂದ ಏನು ಮಾಡ್ತಾವ್ರೆ? ಆ ಹೆಣ್ಮಗಳನ್ನ ಕೂರಿಸ್ಕೊಂಡು ಒತ್ತಾಯ ಹಾಕೊಂಡು ಕೂತವ್ರು ಅಷ್ಟೇ ತಾನೆ? ಕಾನೂನು ನಾವು ಇಲ್ಲಿ ಹೋರಾಟ ಅಂದರೆ ಕಲ್ತ ತಗೊಂಡು ಹೊಡೆಯೋದಲ್ಲ, ಇಲ್ಲ ಯಾರ್ದೋ ಮನೆಗೆ ನುಗ್ಸೋದಲ್ಲ. ನಾವು ಮಾಡ್ತಕ್ಕಂಥದ್ದು ಕಾನೂನಿನ ವ್ಯಾಪ್ತಿನಲ್ಲಿ ಒಂದು ನ್ಯಾಯಕ್ಕೆ ನಮ್ಮ ಸಂವಿಧಾನದ ವ್ಯವಸ್ಥೆಯಲ್ಲಿ ಏನು ಪ್ರತಿ ವ್ಯಕ್ತಿಗೆ ಅವಕಾಶಗಳನ್ನು ಕೊಟ್ಟಿದ್ದಾರೆ, ಆ ಒಂದು ನ್ಯಾಯಾಂಗದ ಮುಖಾಂತರವೇ ನಮ್ಮ ಹೋರಾಟ ಇರುತ್ತೆ. ಯಾವ ಸಂತ್ರಸ್ತೆಯರಿಗೆ ಈ ಪ್ರಜ್ವಲ್ ರೇವಣಿಂದ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಲಾಗ್ತಾರೆ ಸಂತ್ರಸ್ತೆಯರಿಗೆ? ಎಷ್ಟು ಜನ ಕೊಟ್ರಿ ಈಗ, ಎಷ್ಟು ಜನ ಬಂದವ್ರು ಅವ್ರ ಹತ್ರ? ಆ ಸಂತ್ರಸ್ತೆ ಇರುವಂಥ ಈಗ ಪಾಪ ಅವ್ರ ಮೇಲೆ ಅನುಕಂಪ ತೋರಿಸ್ತಿದ್ದೀರಲ್ಲಪ್ಪ, ಆ ಹೆಣ್ಮಕ್ಳ ಮುಖನ ಅಷ್ಟು ಸರ್ಫ್ ಇದು ಮಾಡಿದೆ, ಮಾಫಿಂಗ್ ಮಾಡಿದೆ, ಆ ಹೆಣ್ಮಕ್ಳ ಮುಖ ಎಲ್ಲ ಇಡೀ ದೇಶದಾದ್ಯಂತ ಪ್ರದರ್ಶನ ಮಾಡಿ ಇವತ್ತು ಅವ್ರ ಬಗ್ಗೆ ಕನಕಂಪ ತೋರಿಸ್ತೀರಾ ನಿಮ್ಮ ಯೋಗ್ಯತೆಗೆ? ಆ ಹೆಣ್ಮಕ್ಳ ಬಗ್ಗೆ ಇದೇ ಅಲ್ವ ಗೌರವ ನೀವು ಕೊಟ್ಟಿರೋದು? ಆಯ್ತಪ್ಪ, ಯಾವನ್ ತಪ್ಪು ಮಾಡೋನೆ ಅವನಿಗೆ ಶಿಕ್ಷೆ ಆಗಲಿ, ನಾನು ಅದೇ ಹೇಳ್ತಾ ಇದ್ದೇನೆ. ಆ ಹೆಣ್ಮಕ್ಳು ಏನು ಅನ್ಯಾಯ ಮಾಡಿದರು? ಆ ಹೆಣ್ಮಕ್ಳು ಚಿತ್ರಾನ್ನ ಯಾಕೆ ಕೊಟ್ರಿ, ಬೀದಿಗೆ ಹಾಕ್ಬಿಟ್ರಿ? ಇದು ನೀವು ಅವರಿಗೆ ಅನುಕಂಪ ತೋರಿಸೋದ? ಈ ಯಾವ ಆರ್ಥಿಕ ನೆರವು ಕೊಡ್ತೀರಿ? ಇಷ್ಟೆಲ್ಲ ಮಾಡಿ ಅವ್ರನ್ನೆಲ್ಲ ಬೀದಿಗೆ ತಂದಿಟ್ಟು ಇವತ್ತು ಅವ್ರಿಗೇನು ಅನುಕಂಪ ತೋರಿಸ್ತೀರಿ ನಿಮ್ಮ ಯೋಗ್ಯತೆಗೆ? ಸರ್, ಈಗ ನಿನ್ನೆ ಕಾರ್ತಿಕ್